ಜೆಪಿಸಿಯ ಚೇರ್ಮನ್ ಆದಂತ ಜಗದಂಬಿಕಾ ಪಾಲ್ ಅವರು ಕರ್ನಾಟಕದಲ್ಲಿ ಆಗ್ತಾ ಇರುವಂತ ವಕ್ಫ್ ಅನ್ಯಾಯದ ಬಗ್ಗೆ ಸತ್ಯಾಂಶವನ್ನ ನಾನೇ ಖುದ್ದಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತ ಹೇಳಿ ನನ್ನ ಮನವಿಯ ಮೇಲೆ ಅವರು ಇವತ್ತು ಹುಬ್ಬಳ್ಳಿಗೆ ಬಿಜಾಪುರಕ್ಕೆ ಮತ್ತು ಬೆಳಗಾವಿಗೆ ಬಂದಿದ್ದಾರೆ ನಿನ್ನೆ ಅವರ ಕಚೇರಿ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಮೂರು ಜಿಲ್ಲೆಗಳ ಜಿಲ್ಲಾ ಆಡಳಿತಕ್ಕೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಲಾಗಿದೆ ಇವತ್ತು ಬಿಜಾಪುರದಲ್ಲಿ ಬೆಳಗಾವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ಗೆ ಪರ್ಮಿಷನ್ ಕೊಡುವಂಥ ಕೆಲಸ ಕೂಡ ಅಲ್ಲಿನ ಜಿಲ್ಲಾಡಳಿತ ಮಾಡಿದೆ ಈ ಎಲ್ಲ ಪ್ರಕ್ರಿಯೆ ಕೂಡ ಆಫೀಷಿಯಲ್ ಕಮ್ಯುನಿಕೇಷನ್ ಮಾಡದಲೇ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆಯಾ ಇವರು ಮಾಡಿರೋ ಅಂಥ ಕರ್ಮಕಾಂಡ ಇಡೀ ದೇಶಕ್ಕೆ ಗೊತ್ತಾಗಬಾರದು ರಾಜ್ಯದಲ್ಲಿ ಸರ್ಕಾರ ಸಪೋರ್ಟ್ ಮಾಡಿ ವಕ್ಫ್ ಬೋರ್ಡ್ನ ವತಿಯಿಂದ ರೈತರ ಸಾವಿರಾರು ಎಕರೆ ಜಮೀನನ್ನು ಸಾವಿರಾರು ವರ್ಷದಿಂದ ಇರುವಂಥ ಹಳೆ ಮಠಮಾನ್ಯಗಳನ್ನು ದೇವಸ್ಥಾನಗಳ ಜಾಗಗಳನ್ನು ಕಬಳಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಸಹಕಾರ ಕೊಡ್ತಾ ಇದೆ ಅನ್ನುವಂಥ ವಾಸ್ತವಿಕತೆ ಜೆ ಪಿ ಸಿ ಎದುರುಗಡೆ ಬರಬಾರ್ದು